ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವೆಬ್ಸೈಟ್ ಉದ್ಘಾಟನೆ www.worldstudentsmalpe.com. ಇದು ವೆಬ್ಸೈಟ್ ಈಗ ಉದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ನಮ್ಮ ಮುಖ್ಯ ಅತಿಥಿಯವರಾದಂತಹ ಶ್ರೀಮಾನ್ ವಿಜಯ್ ಎಂ ಬಂಗೇರ ಇವರಿಂದ. ಹಳೆ ವಿದ್ಯಾರ್ಥಿ ಸಂಘ ಮಲ್ಪೆ ಇದರ ಅಮೃತ ಮಹೋತ್ಸವ ಸಮಿತಿಯ ಸಲುವಾಗಿ ನಾವು ಇಂದು ಒಂದು ವೆಬ್ಸೈಟನ್ನು ಮಾಡಿದ್ದೇವೆ. ಈ ವೆಬ್ಸೈಟ್ನಲ್ಲಿ ನಮಗೆ ತಯಾರು ಮಾಡಲಿಕ್ಕೆ ಸಹಕರಿಸಿದವರು ನಮ್ಮ ಹಳೆ ವಿದ್ಯಾರ್ಥಿ ಮಿಸ್ಟರ್ ಸುದರ್ಶನ್ರವರು. ತಾವು ಇದರಲ್ಲಿ ಮೆಂಬರ್ಶಿಪ್ ಹಾಕ್ಬೋದು, ಡೊನೇಷನ್ ಕೊಡ್ಬೋದು, ಹಾಗೂ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದವರು ಈ ಶಾಲೆಗೆ ಏನೆಲ್ಲ ಸಹಕಾರವನ್ನು ನೀಡಿದ್ದಾರೆ ಅದನ್ನೆಲ್ಲ ನೀವು ಇದರಲ್ಲಿ ನೋಡ್ಬೋದು. ದಯವಿಟ್ಟು ಇದನ್ನು ಉಪಯೋಗಿಸಿ ಅಂತ ಹೇಳುತ್ತಾ ನಾನು ಕಾರ್ಯಕ್ರಮವನ್ನು ಮುಂದುವರಿಸಲಿಗೂ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ನಮ್ಮ ವೆಬ್ಸೈಟ್ www.worldstudentsmalpe.com. ದಯವಿಟ್ಟು ಸುದರ್ಶನ್ ಮತ್ತು ಅಶೋಕ್ ಕೆ ಕುಂದರ್ ಅವರು ವೆಬ್ಸೈಟ್ನ ರೂವಾರಿಗಳು, ಹಾಗೆಯೇ ಸರ್ಕಾರಿ ಮೀನುಗಾರಿಕಾ ಶಾಲೆ, ಕಿರಿಯ ಮಹಾವಿದ್ಯಾಲಯ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮಲ್ಪೆ ಇದರ ಸಿಂಹಾವಲೋಕನದ ಒಂದು ಸಂಚಯವನ್ನು ಕೂಡ ಸಾಕ್ಷ್ಯ ಚಿತ್ರದ ಮೂಲಕ ಇವರು ತಯಾರಿಸಿದ್ದಾರೆ. ಇವರಿಬ್ಬರು ಕೂಡ ಇದರಲ್ಲಿ ತಮ್ಮ ಉತ್ತಮವಾದಂಥ ಪರಿಶ್ರಮವನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಇವರಿಗಿಬ್ಬರಿಗೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಯಾವತ್ತೂ ಕೂಡ ಆಭಾರಿಯಾಗಿರ್ತದೆ ಅಂತೇಳಿ ತಿಳಿಸಿಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ವೆಬ್ಸೈಟ್ ಮತ್ತು ಸಂಚಯ ಅನ್ನುವಂಥ ಸಿಡಿ ಇದು ಸರ್ಕಾರಿ ಮೀನುಗಾರಿಕಾ ಶಾಲೆ, ಕಿರಿಯ ಮಹಾವಿದ್ಯಾಲಯ ಹಾಗೂ ಹಳೆ ವಿದ್ಯಾರ್ಥಿ ಸಂಘ 75 ವರ್ಷಗಳಿಂದ ನಡೆದು ಬಂದಂತಹ ಒಂದು ಸಿಂಹಾವಲೋಕನವನ್ನು ಇದರಲ್ಲಿ ಸಾಕ್ಷ್ಯ ಚಿತ್ರವಾಗಿ ಚಿತ್ರೀಕರಿಸಿದ್ದಾರೆ. ಈ ಸಿಡಿಯು ಈಗ ಮಾರಾಟಕ್ಕೆ ಲಭ್ಯವಿದೆ. ನಮ್ಮ ಸ್ಟೇಜಿನ ಬಲಭಾಗದಲ್ಲಿ ಈ ಸಿಡಿಯು ಮಾರಾಟಕ್ಕೆ ಲಭ್ಯವಿದೆ. ಆಸಕ್ತಿಯವರು ಎಲ್ಲರೂ ಕೂಡ ಈ ಸಿಡಿಯನ್ನು ಪಡ್ಕೊಂಡು 75 ವರ್ಷದ ಸಿಂಹಾವಲೋಕನದ ಒಂದು ದೃಶ್ಯವನ್ನು ನೋಡಲಿಕ್ಕೆ ಒಂದು ಅನುವು ಮಾಡಿ ಕೊಡ್ತಾ ಇದ್ದೇವೆ. ಈಗ ಆ ಸಿಡಿಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಈಗ ನಮ್ಮ ಅತಿಥಿಯಲ್ಲಿರುವವರಾದಂತಹ ಶ್ರೀ ಎಂ.ಎಲ್. ಸಾಮಗ ಇವರಿಂದ ಸಿಡಿ ಬಿಡುಗಡೆ. ಸರ್ಕಾರಿ ಮೀನುಗಾರಿಕಾ ಶಾಲೆ, ಕಿರಿಯ ಮಹಾವಿದ್ಯಾಲಯ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಇದರ ಒಂದು ಸಿಂಹಾವಲೋಕನದ ಸಾಕ್ಷ್ಯ ಚಿತ್ರವನ್ನು ಚಿತ್ರೀಕರಿಸಿದಂತಹ ಸಿಡಿ ಇದು. ಈ ಸಿಡಿಗೂ ಕೂಡ ಅಶೋಕ್ ಕೆ ಕುಂದರ್ ಮತ್ತು ಸುದರ್ಶನ್ರವರು ತಮ್ಮ ಉತ್ತಮವಾದ ಒಂದು ಪರಿಶ್ರಮವನ್ನು ಅವರು ಮಾಡಿದ್ದಾರೆ. ಆ ಮೂಲಕವಾಗಿ ಅದನ್ನು ಸಾಕ್ಷ್ಯ ಚಿತ್ರವನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ ಎಂ.ಎಲ್. ಸಾಮಗರವರು. ಅಭಿನಂದನೆಗಳು ಎಂ.ಎಲ್. ಸಾಮಗರವರಿಗೆ. ಈ ಸಿಡಿಯು ಇಂದಿನಿಂದ ಮಾರಾಟಕ್ಕೆ ಲಭ್ಯವಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಒಂದು ನಮ್ಮ ಈ ಹಿಂದಿನ ಒಂದು 74 ವರ್ಷಗಳ ಹಿಂದಿನ ಒಂದು ಚರಿತ್ರೆಯನ್ನು ನಾವು ಈ ಸಿಡಿಯ ಮೂಲಕ ನೋಡುವಂಥ ಒಂದು ಅವಕಾಶ ಪ್ರಾಯಶಃ ಈ ಅವಕಾಶ ಎಲ್ರಿಗೂ ಕೂಡ ಸಿಗುವುದಿಲ್ಲ. ಆ ರೀತಿಯಲ್ಲಿ ಅವರು ಈ ಕಾರ್ಯವನ್ನು ಒಂದು ನಿರ್ವಹಿಸಿ ಸಿಡಿಯನ್ನು ಮಾಡಿರ್ತಾರೆ. ಸುಂದರ ವ್ಯವಸ್ಥಿತ ದಯವಿಟ್ಟು ಈ ಸಾಕ್ಷ್ಯಚಿತ್ರದ ನಿರ್ವಾಹಕರಾದಂತಹ ಸುದರ್ಶನ್ರವರು ಕೂಡ ವೇದಿಕೆಗೆ ಬಂದು ನಿಲ್ಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಸುದರ್ಶನ್ರವರು ಕೂಡ ಯಾಕೇಳಿದ್ರೆ ಅವರ ಒಂದು ಪರಿಶ್ರಮ ಇದರಲ್ಲಿ ತುಂಬ ಇದೆ. ಅಶೋಕ್ ಕೆ ಕುಂದರ್ ಮತ್ತು ಸುದರ್ಶನ್ ರವರು ಹಗಲು ರಾತ್ರಿ ಅನ್ನದೆ ಅವರು ಪಾಪ ದುಡಿದಿದ್ದಾರೆ. ಪೂರ್ವಜರಿಂದ ತೋನ್ಸೆಪಾರ್ ಎಂದು ಕರೆಯಲ್ಪಟ್ಟು ಸೇಂಟ್ ಮೇರಿಸ್ ದ್ವೀಪ ವಿಖ್ಯಾತಿ ಪಡೆದಿದೆ. ಸಿಡಿಯನ್ನು ಪ್ರದರ್ಶಿಸುವುದರ ಮೂಲಕ ಎಲ್ಲ ಅತಿಥಿಗಳು ಸಹಕರಿಸಿದ್ದಾರೆ. ಎಲ್ಲ ಅತಿಥಿಗಳಿಗೂ ಕೂಡ ಅಭಿನಂದನೆಗಳು. ವಾಪಸ್ ಆಗುವಲ್ಲಿ
ಸದಾ ದಾರಿ ತೋರಿಸುವ ದೀಪವನ್ನೊಳಗೊಂಡ ಭಾದ್ರಗಡ ದ್ವೀಪ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನಪ್ಪಿದ ಟಿಪ್ಪು ಸುಲ್ತಾನನ ಕೋಟೆಯನ್ನೊಳಗೊಂಡ ಮಾಲ್ತಿ ದ್ವೀಪ ಇತ್ತ ಇಂದ್ರಾಣಿ ನದಿ ತೀರದಲ್ಲಿ ವಿರಾಜಮಾನನಾಗಿ ನೆಲೆ ನಿಂತು